ನೀನ್ ಹಿಮ್ಮತ್ ವಾಲ ಆದ್ರೆ ಈ ಶಿವ ತಾಕತ್ ವಾಲ ಅಂತ ನಿನಗೆ ಹೇಳಿದ್ದೆ ತಾನೆ. ಶಿವು ನನ್ನ ಮಗಳಿಲ್ಲಿ. ನೀನು ಮಗಳಿಲ್ಲೇ ಇದ್ದಾಳೆ, ಸಾಯದೆ ಇನ್ನು ಬದುಕಿದ್ದಾಳೆ. ಶಿವು ಪ್ಲೀಸ್ ನನ್ನ ಮಗಳಿಗೆ ಏನು ಮಾಡಬೇಡ. ತಾಯಿ ಇಲ್ಲ ತಬ್ಲಿ ಅವಳು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ನಾನು ಪ್ರೀತಿಸ್ತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡು ಶಿವು ಪ್ಲೀಸ್. ನೀನು ನಿನ್ನ ಮಗಳ ಪ್ರಾಣ ಅಷ್ಟು ಮುಖ್ಯನಾ? ಹೌದು. ನೀನು ನಿನ್ನ ಮಗಳ ಪ್ರಾಣ ಹೇಗೆ ಮುಖ್ಯನೋ ಹಾಗೆ ನನಗೆ ನ್ಯಾಯ ಮುಖ್ಯ. ಅಂದ್ರೆ ಯಾವ ಜನರ ಮುಂದೆ ನೀನು ತಲೆ ಎತ್ಕೊಂಡು ರೋಷವಾಗಿ ಮೆರಿತಾ ಇದ್ದೋ ಅದೇ ಜನರ ಮುಂದೆ ತಲೆ ತಗ್ಸಿ ನಿನ್ನ ಎಲ್ಲಾ ತಪ್ಪುಗಳನ್ನ ಒಪ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ನಿನ್ನ ಮಗಳ ತಲೆನ ಕತ್ತರಿಸಿ ನಿಮ್ಮಿಬ್ರು ಸಾವಿರ ಗಂಟೆನ ನಾನು ಹೊಡಿಬೇಕಾಗುತ್ತೆ. ಓಕೆ, ನಾನು ನಿಂಗೆ ಸರೆಂಡರ್ ಆಗ್ತೀನಿ. ಮೊದಲು ನನ್ನ ಮಗಳನ್ನ ಬಿಟ್ಬಿಡು. ಸುಂದರ್ ವಂಚಕ ಕೊಲೆಗಾರ ಅಂತ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ಹೆತ್ತು ಮಗಳನ್ನ ಕೊಲ್ಲೋಷ್ಟು ನೀಚ ಅನ್ಕೊಂಡಿರಲಿಲ್ಲ. ನೀನು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಲಿಲ್ಲ, ನನ್ನ ನಿನ್ನ ಬಲೆಗೆ ಸಿಕ್ಕಾಕ್ಸಕ್ಕೋಸ್ಕರ ನೀನು ನನ್ನ ಮಗಳು ಸೇರಿ ನಾಟಕ ಆಡಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ತಾಯಿ ಇಲ್ಲದ ತಬ್ಲೆ ಅಂತ ತಾಯಿ ತಂದೆ ಎಲ್ಲ ಪ್ರೀತಿನ ಕೊಟ್ಟು ಸಾಕದೆ ಅವಳು ಬದುಕಿರೋವರೆಗೂ ಕೋಟ್ಯಾಧಿಪತಿ ಅನ್ನಿಸ್ಕೊಂಡು ಬಾಳ್ಲಿ ಅಂತ ನಾನು ಇವಳಿಗೋಸ್ಕರ ನೂರಾರು ಬಡ ಜನರ ಕಿಡ್ನಿ ತೆಗೆದು ಕೋಟ್ಯಾಂತ ರೂಪಾಯಿಗೆ ಮಾರಿ ನೂರಾರು ಬಡ ಜನರ ಪ್ರಾಣಗಳ ಜೊತೆ ಆಟ ಆಡಿದೆ, ಮನೆಗಳನ್ನ ಸುಟ್ಟಾಕ್ದೆ, ಹೆಣ್ಣು ಮಕ್ಕಳನ್ನ ಬೀದಿ ಪಾಲ್ ಮಾಡಿದೆ. ಆದ್ರೆ ಅವಳೇ ನನ್ನ ಚೂರಿಯಿಂದ ಚಿಚ್ಚಕ್ಕೆ ಬಂದಾಗ ಅದೇ ಚೂರಿಯಿಂದ ನಾನು ಅವಳನ್ನ ಸಾಯಿಸಿದ್ರಲ್ಲಿ ತಪ್ಪಿಲ್ಲ. ನೀನು ಮನುಷ್ಯ ಅಲ್ಲ, ನಿನ್ನಂತ ರಾಕ್ಷಸರಿ ಭೂಮಿ ಮೇಲೆ ಬದುಕಿರಬಾರ್ದು. ನಿಲ್ಲು ಅಲ್ಲಿ ನೋಡು. ಈ ರತ್ವಾಲ ಬಹುತ್ ಹಿಮ್ಮತ್ವಾಲ, ಈ ಶಿವು ಬಹುತ್ ತಾಕತ್ವಾಲ. ಒಂದ್ಸಲ ನಿಮ್ಮವರಿಂದ ತಿರುಗಿ ನೋಡು ಯಾರಿದ್ದಾರೆ ಅಂತ. ನೀನ್ ನಿನ್ನ ಮಗಳನ್ನ ಜೀವ ಸಹಿತ ನೋಡ್ಬೇಕು ಅಂದ್ರೆ ನೀನ್ ನನಗ್ ಸರೆಂಡರ್ ಆಗ್ಬೇಕು. ಯಾಕಂದ್ರೆ ನಾನ್ ನಿನ್ ರಕ್ತ ನೋಡ್ಬೇಕು, ಇಲ್ಲ ನಾನ್ ನಿನ್ ಮಗಳ ರಕ್ತ ನೋಡ. ನೀನ್ ನಿನ್ ಮಗಳ ರಕ್ತಾನೆ ಕುಡಿಯುವಂತ ಕಂತ್ರಿ ಬೇವರ್ಸಿ, ಆದ್ರೆ ನಾನು ನನ್ನ ಮಗಳ ದೇಹದಿಂದ ಒಂದ್ ತಟ್ ರಕ್ತ ಸುರಿದ್ರು ಅದನ್ನ ಸಹಿಸೋಕ್ ಆಗೋದಿಲ್ಲ. ನನ್ನ ಮಗಳಿಗೋಸ್ಕರ ನಾನ್ ಸರೆಂಡರ್ ಆಗ್ತೀನಿ. Thank you.
ಶಿವು ಹಾಗೂ ಸುಂದರ್ ಅವರು ಡಿವಿಜನ್ ನಂಬರ್ 4 ಆರಕ್ಷಕ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಆಪಾದನೆ ಇದ್ದರು. ಪೊಲೀಸರ ಕಣ್ಣು ತಪ್ಪಿಸಿ ತಿರುಗಾಡುತ್ತಿದ್ದ ರತ್ವಾಲನ ದೇಶದ್ರೋಹದ ಕಾರ್ಯಗಳನ್ನು ಬಯಲಿಗೆ ಎಳೆದು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಟ್ಟ ಸುಂದರ್ ಹಾಗೂ ಶಿವರವರನ್ನು ಹಲ್ಲೆ ನಡೆಸಿದ ಆಪಾದನೆಯಿಂದ ಮುಕ್ತಗೊಳಿಸಲಾಗಿದೆ.